ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿನಗಳ ನಂತರ ನನ್ನ ಎರಡನೇ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ. ಏನಿಲ್ಲ, ಸುಮ್ಮನೆ ಹಾಗೆ ಮನೇಲಿ ಕೂತು ಬೋರ್ ಆಗಿರೋದ್ರಿಂದ ಈಗ ಹೊಲಗಳ ಹತ್ರ ಓಡಾಡ್ಕೊಂಬರೋಣ ಅಂತ ಸುಮ್ಮನೆ ಹಾಗೆ ಹೋಗ್ತಾಯಿದ್ದೀನಿ. ಮತ್ತು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ರೋಜಾ ಹೂವಿನ ಗಿಡ, ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಗುಲಾಬಿ ಹೂವಿನ ತೋಟ ಇದು. ಈ ಗುಲಾಬಿ ಹೂವನ್ನ ನೋಡ್ತಾ ಇದ್ದರೆ ಒಂದು ಸಾಂಗ್ ನೆನಪಿಗೆ ಬರುತ್ತೆ. ಕ್ರೇಜಿ ಸ್ಟಾರ್ ಕೂಡ ನೆನಪಿಗೆ ಬರ್ತಾರೆ. ಯಾವುದಂತ ಸಾಂಗ್ ಗೊತ್ತಿರಬಲ್ಲ ನಿಮಗೂ. ಬನ್ನಿ ಫ್ರೆಂಡ್ಸ್, ಹಾಗೆ ಮುಂದೆ ನೋಡ್ಕೊಂಡು ಹೋಗೋಣ. ಸುತ್ತಮುತ್ತ ಈ ಕಡೆ ಇರೋದು ಗುಲಾಬಿ ಹೂವಿನ ತೋಟ ಇರೋದರಿಂದ ನೋಡಲಿಕ್ಕೂ ಚೆಂದವಾಗಿ ಕಾಣುತ್ತೆ. ಇವಾಗ ಸಾಯಂಕಾಲ ಒಂದು 4 ಗಂಟೆ ಮೇಲೆ ಆಗಿದೆ. ಎಲ್ಲ ಆಲ್ರೆಡಿ ಹೂಗಳನ್ನು ಕಿತ್ಬಿಟ್ಟು ಮಾರ್ಕೆಟ್ಗೆ ಮಾರ್ಲಿಕ್ಕಂತ ತೊಗೊಂಡೋಗಿರ್ತಾರೆ. ಈಗ ಕಮ್ಮಿನೇ ಇರೋದು. ಅಲ್ಲಿ ನೋಡೋದಂಥದ್ದು ರೆಡ್ಡು ರೋಸಾ, ಇದು ನೋಡಿದ್ದು ಆರೆಂಜ್ ಕಲರ್ದು, ಅದು ಕೆಂಪು ಗುಲಾಬಿ. ಕೆಂಪು ಗುಲಾಬಿ ಸಾಂಗ್ ನೆನಪಿಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ನೋಡ್ತಿದ್ದಂಗೆ ಆ ಕಡೆ ಸ್ವಲ್ಪ ದೂರದಲ್ಲಿ ಅಪಾರ್ಟ್ಮೆಂಟ್ ಕೂಡ ಕಾಣಿಸುತ್ತೆ. ಬಾಳೆ ತೋಟ ಇದೆ ಚಿಕ್ಕದಾಗಿ, ಒಂದು 5-6 ಇದ್ದಾವೆ. ತೋಟಕ್ಕೆ ನೀರು ಬಿಡಲಿಕ್ಕೆ ಅಂತೇಳ್ಬಿಟ್ಟು ಚಿಕ್ಕದಾಗಿ ಒಂದು ಕೆರೆಯನ್ನು ಮಾಡ್ಕೊಂಡಿದ್ದಾರೆ. ಕೆರೆಯಿಂದ ನೀರನ್ನು ಇಲ್ಲಿ ತುಂಬಿಸ್ಕೊಂಡು ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ನೀರುಗಳನ್ನು ಸಹ ಬಿಡ್ತಾರೆ. ಈಗ ಇದು ದೊಡ್ಡದಾಗಿರೋಂಥ ಮಾವಿನ ಮರ, ಇದರಲ್ಲಿ ಹಣ್ಣು ಬಿಡಲ್ಲ ಎಸ್ಪೆಷಾಲಿಟಿ. ನೋಡ್ತಾ ಇರಿ, ಹಾಗೆ ನಮ್ಮ ಹೊಲದ ಹತ್ರ ಹೋಗ್ತಾ ಇದ್ದರೆ ಒಂದು ದಾರಿಲಿ ದೇವಸ್ಥಾನ ಸಿಗುತ್ತೆ ನಮಗೆ. ಆ ದೇವಸ್ಥಾನದ ಹೆಸರು ಬಂದು ಕಾಟೇರಮ್ಮ ಅಂತ ಹೇಳ್ಬಿಟ್ಟು. ಈ ಹೊಲಗಳ ಮಧ್ಯದಲ್ಲಿ ಇರೋದರಿಂದ ನಾವಂತೀವಿ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವವಿದೆ. ನೋಡ್ತಾರೆ ಫ್ರೆಂಡ್ಸ್, ಈ ಕಡೆ ಎಲ್ಲ ತುಂಬ ತೋಟ ಇದೆ. ಇಲ್ಲೂ ಕೂಡ ಒಂದು ಮಾವಿನ ಮರವಿದೆ. ಇಲ್ಲಿ ಸಿಕ್ಕಾಪಟ್ಟೆ ಹಣ್ಣುಗಳು ಬಿಡುತ್ತೆ ಸೀಸನ್ ಟೈಮಲ್ಲಿ. ತುಂಬ ರುಚಿಕರವಾದ ಹಣ್ಣು. ನಮ್ಮ ತೋಟದಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಬನ್ನಿ ತೋರಿಸ್ತೀನಿ, ನೀವೇ ನೋಡಿರಾ. ತುಂಬ ಸುಮಾರು ಹಳೆಯ ವರ್ಷಗಳಿಂದ ಮರವಿದೆ. ನೋಡಲಿಕ್ಕೆ ಸುಂದರವಾಗಿದೆ, ಭಯಾನಕವಾಗಿದೆ. ಅದರ ಎದುರುಗಡೆ ಮತ್ತೆ ಒಂದು ಹುತ್ತ ಕೂಡ ಇದೆ. ಇಲ್ಲಿ ಆವಾಗವಾಗ ಹಾವುಗಳು ಓಡಾಡ್ತಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾನು ಇದುವರೆಗೂ ನೋಡಿಲ್ಲ, ನೋಡಿದವ್ರು ಕೂಡ ಹೇಳ್ತಾ ಇದ್ದಾರೆ. ಈ ಕಡೆ ಏನು ಬೆಳೆಯಲ್ಲ, ಈ ಕಡೆ ಕಮ್ಮಿ ಬೆಳೀತಾರೆ, ಆ ಕಡೆ ಬೆಳೀತಾರೆ. ತೋರಿಸ್ತೀನಿ ನೋಡಿ, ಆ ಕಡೆ ಎಲ್ಲ ಸುಮಾರು ಗುಲಾಬಿ ತೋಟ ಇದೆ ನೋಡಿ ಫ್ರೆಂಡ್ಸ್. ಇದೆ ಮರ, ಅದು ಆಲದ ಮರ, ತುಂಬ ದೊಡ್ಡದಾಗಿದೆ. ಇಲ್ಲಿ ನಮ್ಮ ತೋಟದಲ್ಲಿ ಜೋಳಗಳನ್ನು ಹಾಕಿದ್ದಾರೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಹೊತ್ತ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಮರ. ಈ ಹಸಿರು ಸಿರಿ ಸುಮರೆಯಲ್ಲಿ ನವಿಲೆ ನಿನ್ನಂಗೆ ಇದೆ ಫ್ರೆಂಡ್ಸ್ ಆ ಮರ. ಆ ಮರದ ಹತ್ರ ಎದುರುಗಡೆ ಇರೋದು ಇದೇ ಹುತ್ತ. ಆ ದೇವಸ್ಥಾನ ನೋಡಿದ್ರ ಫ್ರೆಂಡ್ಸ್, ಅಲ್ಲಿರೋದು. ಇಲ್ಲೂ ಕೂಡ ಒಂದು ಕೆರೆ ಇದೆ. ಆ ಕೆರೆಯಿಂದ ನೀರನ್ನ ಇಲ್ಲಿ ತೊಟ್ಟಿ ಥರ ಮಾಡಿದ್ದಾರೆ. ತೊಟ್ಟಿಲಿ ನೀರನ್ನು ತುಂಬಿಸ್ಕೊಂಡು ಹೊಲಗಳಿಗೆಲ್ಲ ನೀರು ಬಿಡ್ತಾರೆ. ಆ ನೀರನ್ನು ಇಲ್ಲಿ ಶೇಖರಣೆ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ನೀರು ಬರ್ತಾಯಿದೆ ಅಲ್ಲಿ ಕೆರೆಯಿಂದ. ನೀರನ್ನ ಈ ಥರ ಒಂದು ದೊಡ್ಡದಾಗಿ ತೊಟ್ಟಿ ಮಾಡಿಕೊಂಡು ಅದರಲ್ಲಿ ನೀರನ್ನು ಈ ಥರ ಶೇಖರಣೆ ಮಾಡ್ಕೊಳ್ತಾರೆ. ಸುತ್ತಮುತ್ತ ಇಲ್ಲೆಲ್ಲ ಬಾಳೆ ಗಿಡಗಳಿದ್ದಾವೆ. ಲಾಸ್ಟ್ ಟೈಮ್ ನಾನು ಅಲ್ಲಿ ಬಂದಾಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರು. ಇವಾಗ ನೆಕ್ಸ್ಟ್ ಏನು ಹಾಕ್ತಾರೆ ಅಂತ ಗೊತ್ತಿಲ್ಲ. ಇಲ್ಲೇನು ಹಾಕ್ತಾರೋ ಗೊತ್ತಿಲ್ಲ. ಉಳುಮೆ ಮಾಡಿಸಿದ್ದಾರೆ ಹೊಲನ. ವಾವ್ ನೋಡಿ ಫ್ರೆಂಡ್ಸ್, ಬಾಳೆಗೊನೆ ಇನ್ನೊಂದು 5 to 7 ಡೇಸಲ್ಲಿ ನಿಮಗೆ ಹಣ್ಣಾಗುತ್ತೆ. ಇವಾಗ ಕಾಯಿ ಇರುತ್ತದಲ್ಲ, ನೆಕ್ಸ್ಟ್ ಹಣ್ಣಾಗುತ್ತೆ. ಅಪಾರ್ಟ್ಮೆಂಟ್ಗಳಿದು. ಮನೇಲಿ ಚೆನ್ನಾಗಿ ಊಟ ಗೀಟ ಮಾಡಿಕೊಂಡು ಚೆನ್ನಾಗಿ ಹೊಲ್ದ ಹತ್ರ ಓಡಾಡ್ಕೊಂಬಂದ್ರೆ ಹಾಗೇ ನಿದ್ದೆ ಬರುತ್ತೆ. ಅದೇನೋ ಗಾದೆ ಅಂತಾರಲ್ಲ, ಚಿಂತೆ ಇಲ್ದವನಿಗೆ ಸಂತೆಲೂ ನಿದ್ದೆ ಅಂತಾರಲ್ಲ ಹಾಗೆ. ಹಲಸಿನ ಮರ, ಅಲ್ಲಿನ ಮಸುಗಳು मत फ्रेंड्स नन्न वीडियो इष्ट आगिद्रे शेर माडि लाइक माडि कमेंट माडि हागू सब्सक्राइब माडि जय हिंद जय कर्नाटक माते।